हाई हेलो वेलकम बैक टू अमिताज किचन आंड लाइफ स्टाइल स्नेहितरे बन्नी नानु इवत्तिन लाइफ स्टाइलल निमगे गेरु हण्णु गेरु बीज गेरु मरद बग्गे तोरिस्ता इद्देने ई व्लॉग इष्ट आद्रे प्लीज लाइक माडि इदुवे नोडि गेरु हण्णु गेरु बीज अल्ल हागे एळे मिडि कूड उंटु ಹಾಗೆ ಇದು ಕಶಿ ಗಿಡದ ಕಾರಣ ತುಂಬಾ ಬಂಚು ಬಂಚು ಹಿಡಿಯುದು ಮೊದಲೆಲ್ಲ ನಾಟಿ ಇದ್ದದ್ದು ಹಾಗೆ ಬಂಚು ಬಂಚು ಹಿಡಿತಿರ್ಲಿಲ್ಲ ಓಕೆ ನೋಡಿ ಗೇರು ಎಲೆ ಗೇರು ಹೂವು ಇದು ನೋಡಿ ಹಸಿ ಗೇರು ಬೀಜ ಎಳೆದು ಇದನ್ನು ಕೊಯ್ದುಂಟಲ್ಲ ಒಳಗೆ ಬೊಂಡ ಇರ್ತದೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಅಂದ್ರೆ ತುಂಬಾ ಸೊನೆ ಇರ್ತದೆ ಅದನ್ನೆಲ್ಲ ಬಿಸಿನೀರಿಗೆ ಹಾಕಿ ಕಡಲೆ ಜೊತೆಯಲ್ಲಿ ಈ ಬೊಂಡನ ಹಾಕಿ ಪಲ್ಯ ಮಾಡಿದ್ರು ಉಂಟಲ್ಲ ಸೂಪರ್ ಆಗಿರ್ತದೆ ಅಷ್ಟು ಟೇಸ್ಟ್ ಇರ್ತದೆ ಹಸಿ ಬೀಜವನ್ನ ಮಾಡೋದಲ್ಲ ಹಾಗೆ ಹಾಗೆ ನೋಡಿ ಹೀಗೆಲ್ಲ ಇಲ್ಲಿ ಹಣ್ಣು ಹಣ್ಣು ಕೂಡ ತಿನ್ನಬಹುದು ಇದು ನೋಡಿ ಈ ರೀತಿ ಇದೆ ತುಂಬ ಬಂಚು ಬಂಚಾಗಿ ಹಿಡ್ತಾರೆ ನೋಡಿ ಹಾಗೆ ಅಲ್ಲಿ ಗೇರು ಹೆಕ್ಕುತ್ತಿದ್ದಾರೆ ಆನಂದಣ್ಣ ಅಂದ್ರೆ ನಾವು ಇದನ್ನು ಲೀಸಿಗೆ ಕೊಡ್ತಿದ್ದೇವೆ ವರ್ಷೋಳ ನಾವು ಗೇರು ತೋಟವನ್ನು ಲೀಸಿಗೆ ಕೊಡೋದು ಹಾಗೆ ಈ ಸಲಸ ಆನಂದಣ್ಣವೇ ತಕೊಂಡಿದ್ದಾರೆ ಹಾಗೆ ನೋಡು ಅವರಲ್ಲಿ ಆನಂದಣ್ಣ ಅತ್ತಿಗೆಲ್ಲ ಹೆಕ್ಕುತ್ತಿದ್ದಾರೆ ನೋಡು ಆ ಭೇಟಿಯಾಗುವ ಅವರನ್ನು ಹಾಗೆ ಸ್ನೇಹಿತರೆ ನಮ್ದು ಇದು ಲೆವೆಲ್ ಜಾಗ ಅಲ್ಲ ಗುಡ್ಡಗಾಡು ಪ್ರದೇಶ ಅಂತ ಹೇಳಬಹುದು ಅಷ್ಟು ಎತ್ತರ ತಗ್ಗುಂಟು ತುಂಬಾ ದೊಡ್ಡ ದೊಡ್ಡ ಗುಡ್ಡಗಳೇ ಇರುದು ಹಾಗೆ ಹಾಗೆ ಈಗ ಇಲ್ಲಿ ಪುಷ್ಪಕ ಹೇಳ್ತಾ ಇದ್ದಾರೆ ಚಪ್ಪಲಿಯನ್ನು ಕೈಯಲ್ಲಿ ಹಿಡ್ಕೊಂಡು ಇಳಿ ಇಳಿಲಿಕ್ಕೆ ಆಗುದಿಲ್ಲ ಅಷ್ಟು ಜಾರ್ತದೆ ಅಂತ ಹಾಗೆ ಇಲ್ಲಿ ನಾನು ಚಪ್ಪಲಿಯನ್ನು ಕೈಯಲ್ಲಿ ಹಿಡ್ಕೊಂಡು ಇಳಿತಾ ಇದ್ದೇನೆ ಇನ್ನು ಅವರ ಹತ್ರ ಹೋಗುವ ನೋಡುವ ಎಂತೆಲ್ಲ ಮಾಡ್ತಾರೆ ಸರಿ ಸರಿ ನೋಡಿ ಈ ರೀತಿ ಉಂಟು ಬೀಜ ಎಷ್ಟು ಪಿಟಿನಿ ಅಲ್ಲ ಈ ಸರಿ ಇದು ಕಷಿ ಹಿಂಗೇನಲ್ಲ ಸಣ್ಣ ಹೌದಾ ಅಲ್ಲಿ ಅಣ್ಣನ ಕಡೆಗೆ ಹಾಕಿ ಹಾಕಿಸೋಳ ಅಲ್ಲಿ ಹೋಗಿ ನೋಡಿ ಇಲ್ಲೆಲ್ಲ ನಂಗೆ ಹಣ್ಣು ಸಹ ತಿನ್ನೋಕು ಲಾಯ್ಕದ ಹಣ್ಣು ಅಲ್ಲಿ ಅಲ್ಲಿ ಸಿಕ್ಕುದಲ್ಲ ನೋಡಿ ಇಲ್ಲೆಲ್ಲ ಹೆಕ್ಕುತ್ತಾ ಇದ್ದಾರೆ ಹೆಕ್ಕುವಲ್ಲಿ ಲಾಯ್ಕು ಸರಿ ಸರಿ ನೋಡಿ ಇಲ್ಲೊಂದು ರಾಶಿ ಹಾಕಿ ಇಟ್ಟಿದ್ದಾರೆ ನೋಡ ಕೆಳಗೆ ಅಲ್ಲಿದ್ದಾರೆ ಆನಂದಣ್ಣ ಇದ್ದಾರೆ ವಸಂತಿ ಅತ್ತಿಗಿಲ್ವಾ ಇದ್ದಾರೆ ಹೋಗುವ ಅವರ ಹತ್ರ ಹೋಗುವ ಬನ್ನಿ ಸ್ನೇಹಿತರೆ ಯಾರೋಳ ಬೇರೆ ಓ ಬಗೆತಿಗೊಳನ ಸರಿ ಹೋದಾನೆ ಹೊನೆ ಅಲ್ಲಿಗೆ ಅದೆಂತ ಕಣ್ಣು ಇಷ್ಟು ದಿನ ಹೆರ್ಕಾದ ಬಾಕಿ ಮಾಡುದು ನೋಡಿ ಈ ರೀತಿಯಾಗಿದೆ ಅಂದ್ರೆ ಹೀಗಿರುದಿಲ್ಲ ಯಾಕೆಂದ್ರೆ ಇದು ಎರಡು ಮೂರು ದಿವಸ ಆಯ್ತಂತೆ ಹೆಕ್ಲಿಕ್ಕೆ ನಿನ್ನೆ ಮನೆಯಲ್ಲಿ ಫಂಕ್ಷನ್ ಆಯ್ತು ಅಲ್ಲ ಅಣ್ಣ ಹಾಗೆ ಬಾಕಿ ಆಯ್ತು ಹಾಗೆ ಹಾಗೆ ಎರಡು ಮೂರು ದಿವಸದ ಬೀಜ ನೋಡಿ ಹೀಗೆ ರಾಶಿ ಹಾಕಿ ಇಟ್ಟಿದ್ದಾರೆ ಎಲ್ಲ ಸುಮ್ ಕೊಳ್ತು ಹೋಗಿದೆ ಇದು ಇದು ನೋಡಿ ಬೀಜ ಗೇರು ಬೀಜ ನೋಡಿ ಇದು ಸ್ನೇಹಿತರೆ ಬಿಸಿಲು ಕೂಡ ಜಾಸ್ತಿ ಆಗಿ ನೋಡಿ ಬಾಡಿದೆ ಮತ್ತೆ ಹಣ್ಣು ಕೂಡ ಚಿಕ್ಕದಿದು ಇದು ನಾವು ಚಿಕ್ಕದಿರುವಾಗ ಉಂಟಲ್ಲ ದೊಡ್ಡ ದೊಡ್ಡ ಗೇರು ಬೀಜ ಇತ್ತು ಮತ್ತೆ ಹಣ್ಣು ಸಹ ದೊಡ್ಡದು ಯಾಕೊತ್ತಾ ಅವಾಗ ಅದು ನಾಟಿ ಇದೀಗ ಕಷಿ ಅಲ್ಲ ಅಣ್ಣ ಕಷಿ ಗಿಡ ಆಗಿ ಇಷ್ಟು ಸಣ್ಣ ಬೀಜ ಅಲ್ಲ ಹಣ್ಣು ಎಲ್ಲ ಅದೆಲ್ಲುಂಟು ಎರಡನೇ ಹಾಕಿದ್ದು ಗಿಡ ದೊಡ್ಡದಾ ಇದು ಅವಾಗ ಐಡಿಯಾ ಇರ್ಲಿಲ್ವಾ ಅಂತ ಬಹುಶಃ ಅಲ್ಲ ಕಷಿ ಗಿಡ ಅಂತ ಮತ್ತೆ ನೋಡಿ ಸ್ನೇಹಿತರೆ ಇದ್ರಿಂದಲೇ ಗಂಗಾ ಸರ ಮಾಡುದು ಇದು ಹಣ್ಣಿಂದಲೇ ಪ್ಯೋರ್ ಸರಾಯಿ ಮಾಡುದು ನೋಡಿ ಈ ಗೇರು ಹಣ್ಣಿಂದಲೇ ಅಲ್ಲಣ್ಣ ಹಾಯ್ ಅತ್ತಿಗೆ ಇಬ್ರು ಅತ್ತಿಗೆ ಅಂದ್ರೆ ಅಲ್ಲಿದ್ದಾರೆ ನೋಡು ಅವ್ರ ಹತ್ರ ಹೋಗ ಎಂತ ಮಾಡ್ತಾರೆ ನೋಡುವ ಎಕ್ಕುತ್ತಾರೆ ಆನಂದಣ್ಣ ಇಬ್ರು ಒಬ್ರು ಅತ್ತಿಗೆ ಒಬ್ರು ಹೆಂಡತಿ ಆನಂದಣ್ಣನ ನೋಡು ಅವ್ರ ಹತ್ರ ಹೋಗ ನಾ ಹೇಳಿಕೊಂಡು ಬಾದ ಅತ್ತಿಗೆ 27 ವರ್ಷದ ಹಿಂದೆ ಈ ಗುಡ್ಡೆಗೆ ಹತ್ತಿಯೊಳೆ ಎಳ್ದೊಳೆ ಬೀಜ ಹರ್ಕೊಳೆ ಒಬ್ಬ ಈಗ ಉಂಟಲ್ಲ ಚಪ್ಪಲಿಯನ್ನು ಕೈಯಲ್ಲಿ ಇಡ್ಕೊಂಡು ಇಳಿತಾ ಇದ್ದೇನೆ ನೋಡಿ ನಾವೆಲ್ಲ ಮಾಡಿದಂತ ಕೆಲಸ ಇದು ರಾಜ್ಯದಲ್ಲಿ ಅಲ್ಲ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ನೋಡಿ ಇಲ್ಲೆಲ್ಲ ಗೇರು ಹಣ್ಣ ಅತ್ತಿಗೆ ಇವರು ನೋಡಿ ಫುಲ್ ಕೈ ಶರ್ಟ್ ಹಾಕಿ ಇಲ್ಲ ಇದ್ದಾರೆ ದಿನ ದಿನ ಹೆಕ್ಕುತ್ತಿದ್ದಾರೆ ಎಷ್ಟತ್ತಿಗೆ ರೇಟ್ ಕೆಜಿ ಗೇರು ಬೀಜ ನೂರ ಹದಿನೈದ ಇನ್ನೂರ ರೇಟ್ ಜಾಸ್ತಿ ಆಗ್ತದಾ ಇನ್ನು ಕಡಿಮೆ
ಮಳೆ ಬಂದ್ರೆ ಒಟ್ಟು ಕಡಿಮೆ ಅಲ್ಲ ಹೌದತ್ತಿಗೆ ಕೃಷಿಕರು ಅಂತ ಹೇಳಿದ ನಂತರ ಹಾಗೆ ಅಲ್ವಾ ಭಾರತದ ಬೆನ್ನೆಲುಬು ಕೃಷಿಕರು ನಮ್ಮ ಬೆನ್ನೆಲುಬು ಕೃಷಿಕರಿದ್ರೆ ನಾವು ಪೇಟೆಯವರು ಅಲ್ಲ ಇಲ್ಲದ್ರೆ ಅಂತ ನಾವು ಮಣ್ಣು ತಿನ್ನುದ ಓ ನೋಡಿ ಇಲ್ಲಿ ಗೇರಣ್ಣು ತಿನ್ನುವಂತ ಗೇರಣ್ಣು ತಿನ್ನೋದು ಸುಮಾರು ಸಮಯ ಆಯ್ತು ಹಾಗೆ ಇಲ್ಲಿ ಮೊನೆಟ ಕೊಯ್ದು ಕೊಡ್ತಾ ಆ ಹೆಕ್ಕಿರಿ ಅಣ್ಣ ಗೇರ್ ಬೀಜ ನೋಡಿ ಈ ರೀತಿ ಉಂಟು ನೋಡು ಅಲ್ಲೆಲ್ಲ ತುಂಬ ತುಂಬ ಇದೆ ಹಾಗೆ ಇಲ್ಲಿ ಹಣ್ಣು ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟು ಸುಮಾರು ವರ್ಷವಾಯ್ತು ಗೇರಣ್ಣು ತಿನ್ನದೆ ಹಾಗೆ ಇಲ್ಲಿ ಮೊನೆಟ ಕೊಯ್ದು ಕೊಡ್ತಾ ಇದ್ದಾರೆ ನೋಡ ಸಾಕಣ್ಣ ಒಂದು ನಾಲ್ಕೈದು ಅವರಿಗೆ ಮನುನವರಿಗೆ ನಮಗೆಲ್ಲ ಲೈಕುಟ್ಟ ಸಾಕಣ್ಣ ಸಾಕು ಇಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಎಂತ ಇಲ್ಲ ಪ್ಲಾಸ್ಟಿಕ್ ಅವರಿಲ್ಲ ಎಂತ ಇಲ್ಲ ಒಂದು ಕೋಲಲ್ಲಿ ಸುರಿದು ನೋಡಿ ಹೀಗೆ ಹಿಡ್ಕೊಂಡು ಹೋಗುದು ನಾವು ಚಿಕ್ಕದಿರುವಾಗಲ್ಲ ತುಂಬ ಗೇರು ಬೀಜ ಎಲ್ಲ ಬಿದ್ದರೆ ಉಂಟಲ್ಲ ಕೋಲಲ್ಲಿ ಹೀಗೆ ಸುರಿದು ಹೀಗೆ ಹಿಡ್ಕೊಂಡು ಹೋಗುದು ನೋಡಿ ಇವಾಗ ಸದೇ ಮಾಡ್ತಾ ಇದ್ದೇವೆ ನೋಡಿ ಹೀಗೆ ಹಿಡ್ದು ನೋಡಿ ಆಯಿತು ನೋಡಿ ಇನ್ನು ಹೀಗೆ ಹಿಡ್ಕೊಂತ ನೋಡಿ ವಸಂತ ಎತ್ತಿಗೆ ಆನಂದಣ್ಣ ಎಂತ ಗೊತ್ತಾ ಏಳು ಬೀಜ ಇಟ್ಕೊಂಡು ಹೋಗ್ತಾವಳೆ ಯಾಕೆ ಗೊತ್ತಿಟ್ಟು ಅಭಿನ ಅತ್ತೆ ಬೆಂಗಳೂರಲ್ಲಿ ಎಂಟ್ರೋಳಲ್ಲ ಅವಕ್ಕೆ ಇದು ಗೇರು ಹಣ್ಣು ಅಂತ ಹೇಳಿದ್ರು ಗೊತ್ತಿಲ್ಲ ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದೇನೆ ಆಯ್ತಾ ಸ್ನೇಹಿತರೆ ನಾನಿದ್ದು ಆನಂದಣ್ಣನಿಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ ನಾವು ಗೇರು ತೋಟವನ್ನು ಉಂಟ ಲೀಸಿಗೆ ಕೊಟ್ಟದ್ದು ಅವರಿಗೆ ಆನಂದಣ್ಣನವರಿಗೆ ಅಂದರೆ ಹಿಡ್ಕೊ ನಮಗೆ ಇಲ್ಲಿ ಜನ ಮಾಡಿ ಲೀಸು ಕೊಟ್ಟರೆ ರಗಳೆ ಇರೋದಿಲ್ಲ ಅಲ್ಲ ಹಾಗೆ ಹಾಗೆ ಅವರಿಗೆ ನಾನು ಹೇಳ್ತಾ ಇದ್ದೇನೆ ಮತ್ತು ನಾನು ಅರುವ ಸಂತಿಯತ್ತಿಗೆ ಕಳ್ಳಿ ತೊಳೆದು ಬಿಡಲ್ಲ ಕಮೆಂಟಲ್ಲಿ ಹಾಕಿದ್ರು ಹಾಕ್ಬೋದು ಅವರು ಹೇಳು ಬೀಜ ಹಿಡ್ಕೊಂಡು ಹೋಗಿದ್ದಿ ನೀನು ಅಂತ ಹಾಗೆ ಸರಿ ಹೋಗಿ ತಿನ್ನುವ ನೋಡುವ ಹೋಗುವ ಸ್ನೇಹಿತರೆ ಮನೆಗೆ ಎಷ್ಟು ಹೊತ್ತಾಯ್ತು ಬಂದು ಮನೇಲಿ ನೆಂಟರಿದ್ದಾರೆ ನೋಡಿ ಸ್ನೇಹಿತರೆ ಇದ್ರ ಹಣ್ಣಿಂದಲೇ ಪ್ಯೂರು ಸರಾಯಿ ಮಾಡೋದು ಗಂಗಸರ ಅಂತ ಹೇಳ್ತಾರಲ್ಲ ಅದು ಇದರಿಂದಲೇ ಮಾಡೋದು ನೋಡಿ ಈ ಹಣ್ಣಿಂದಲೇ ಇದನ್ನು ಹಣ್ಣನ್ನು ಮಡಿಕೆಯಲ್ಲಿ ಹಾಕಿ ಒಂದು ಎರಡು ಮೂರು ದಿವಸ ಮಡಿಕೆಯಲ್ಲಿ ಹಾಕಿ ಅಂತೆಲ್ಲ ಮಾಡಿ ಮಾಡ್ತಾರೆ ನೋಡಿ ಹೀಗೆ ಹತ್ತಿಕೊಂಡು ಹೋಗಬೇಕು ಮನೆಗೆ ಸಾಕು ಸಾಕಾಯಿತು ನಡೆಯೋದು ಸುಮಾರು ಸಮಯ ಆಯ್ತಲ್ಲ ಹಾಗೆ ಮಧ್ಯಾಹ್ನ ಆಯಿತು ಊರಿಗೆ ಬಂದರೆ ಉಂಟಲ್ಲ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಮಧ್ಯಾಹ್ನ ಕೂಡ ಆಯಿತು ಬಡ ಅಕ್ಕ ಅಮ್ಮ ಅತ್ತಿಗೆಲ್ಲ ಮನೇಲಿದ್ದಾರೆ ಎಂಟರಿದ್ದಾರೆ ಊಟಕ್ಕಾಯಿತು ನೋಡ ಸವ್ಯಸಾಚಿಗೇನೋ ಮೀಟಿಂಗ್ ಉಂಟು ಅಂತ ಹಾಗೆ ಕೂತಿದ್ದಾನೆ ಸ್ನೇಹಿತರೆ ಈ ಬ್ಲಾಗ್ ನಿಮಗೆ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೋಸ್ಕರಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸುವ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ